ಆಶ್ಚರ್ಯಕರ ಹೇಳಿಕೆ ಈಶ್ವರಪ್ಪನವರಿಂದ ಬಂದಿದೆ. ಸಿಎಂ ಬದಲಾವಣೆಯ ಪ್ರಸ್ತಾಪ ಇಟ್ಟಿರೋದು ನಿಜ ಅಂತ ಹೇಳಿದ್ದಾರೆ ಈಶ್ವರಪ್ಪ. ಸಿಎಂ ಬದಲಾಗಬೇಕು ಅಂತ ಕೆಲವರು ಪ್ರಸ್ತಾಪ ಇಟ್ಟಿದ್ದಾರೆ. ಕೆಲವರ ಬೇಡಿಕೆ ಇದೆ, ಇನ್ನು ಕೆಲವರು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವರು ದೆಹಲಿಗೆ ಹೋಗಿ ಬಂದಿದ್ದಾರೆ. ಇದುವರೆಗೂ ಒಬ್ಬೇ ಒಬ್ಬ ಶಾಸಕ ಬಹಿರಂಗವಾಗಿ ಹೇಳಿಲ್ಲ ನಾವು ಮುಖ್ಯಮಂತ್ರಿ ಬದಲಾಗಬೇಕು ಅನ್ನುವ ಬೇಡಿಕೆ ಇಟ್ಟಿದ್ದೀವಿ ಅಂತ. ಅದನ್ನ ಈಶ್ವರಪ್ಪನವರು ಈಗ ಹೇಳ್ತಾ ಇದ್ದಾರೆ. ಧೈರ್ಯದ ಮೇಲೆ ಅವ್ರ ಪರಿಶ್ರಮದಿಂದ ನಮ್ಮದು ಇವತ್ತು ಸರ್ಕಾರ ಬಂದಿದೆ. ಅವರಿಂದ ಗೊಂದಲ ಮೇಲೆ ಅವ್ರ ಪರಿಶ್ರಮದಿಂದ ನಮ್ಮದು ಇವತ್ತು ಸರ್ಕಾರ ಬಂದಿದೆ. ಅವರಿಂದ ಗೊಂದಲ ಆಗಿದೆ ಅಂತಲ್ಲ, ನನ್ನ ಅಭಿಪ್ರಾಯ ಏನು ಅಂತಂದರೆ ಭಾರತೀಯ ಜನತಾ ಪಾರ್ಟಿಗೆ ರಾಜ್ಯದ ಜನ ಹೆಚ್ಚಿನ ಸ್ಥಾನ ಕೊಟ್ಟರು, ಆದರೆ ಪೂರ್ಣ ಬಹುಮತ ಕೊಡಲಿಲ್ಲ. ನೀವು ಆಡಳಿತ ಮಾಡಿ ಅಂತಂದ್ಕೊಂಡು 104 ಸ್ಥಾನವನ್ನು ಬಿಜೆಪಿಗೆ ಕೊಟ್ಟು, ಕಾಂಗ್ರೆಸ್ಗೆ 70 ಚಿಲ್ಲರೆ, JDS 40 ಚಿಲ್ಲರೆ ಕೊಟ್ಟರು. ನಮಗೆ ಪೂರ್ಣ ಬಹುಮತ ಬಂದಿದ್ದರೆ ಇಷ್ಟೆಲ್ಲ ಗೊಂದಲಗಳು ಆಗ್ತಿರಲಿಲ್ಲ. ಹಾಗಾಗಿ ಅವ್ರು ಬಂದಿದ್ದಕ್ಕೋಸ್ಕರ ಗೊಂದಲ ಆಗಿದೆ ಅಂತಲ್ಲ, ನಮಗೆ ಪೂರ್ಣ ಬಹುಮತ ಆ ಸಂದರ್ಭದಲ್ಲಿ ಬಂದಿದ್ದರೆ ಇವತ್ತು ಈ ಗೊಂದಲಗಳು ಆಗ್ತಿರಲಿಲ್ಲ. ಅವ್ರು ಬಂದಮೇಲೆ ಸರ್ಕಾರ ಬಂದಿದೆ, ಅವ್ರ ಋಣ ನಾವು ತೀರಿಸಲೇಬೇಕು. ಹಾಗಾಗಿ ಇದರಲ್ಲಿ ಅವರಿಂದ ನಮಗೆ ತೊಂದರೆ ಆಗಿದೆ ಅನ್ನೋಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಲ್ಲ. ಇದು ನೀವು ಹೇಳ್ತಿರ ಸತ್ಯ. ಕೆಲವರು ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋಂಥ ಅಂಶಗಳು ಪ್ರಸ್ತಾಪ ಮಾಡಿದ್ದಾರೆ. ಇದನ್ನ ಇಲ್ಲ ಅವರೇ ಮುಖ್ಯಮಂತ್ರಿ ಮುಂದುವರಿಯಬೇಕು ಅಂತ ಇನ್ನೂ ಕೆಲವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೆಲವರು ದೆಲ್ಲಿಗೆಲ್ಲ ಹೋಗ್ಬಿಟ್ಟು ಬಂದರು. ಬಸವನಗೌಡರು ಮೊದಲನೇ ಸಾರಿ ಸ್ಟೇಟ್ಮೆಂಟ್ ಕೊಟ್ಟ, ನಾನು ತುಂಬ ಸ್ಪಷ್ಟವಾಗಿ ಹೇಳಿದೆ, ಈ ರೀತಿ ದಯವಿಟ್ಟು ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ ಅಂತ. ಅದೇ ರೀತಿ ಇವರು ಯೋಗೇಶ್ವರ್ ಅವರು ಹೇಳಿದಂಥ ಸಂದರ್ಭದಲ್ಲಿ 3 ಪಕ್ಷದ ಸರ್ಕಾರ ಇದು ಅನ್ನಂತ ಮಾತಾಡಿದಾಗ, ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಕೆಲವರು ಪ್ರಸ್ತಾಪ ಇಟ್ಟಿರೋದು ಸತ್ಯ, ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಆದರೆ ಯಾರೊಬ್ಬರೂ ಬಹಿರಂಗವಾಗಿ ಹೇಳಿರಲಿಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನುವ ಮಾತನ್ನು ಯಾರೂ ಬಹಿರಂಗವಾಗಿ ಹೇಳಿರಲಿಲ್ಲ. ಯತ್ನಾಳೊಬ್ಬರು ಅಲ್ಲಿ ಇಲ್ಲಿ ಮಾತಾಡ್ತಿದ್ರು ಅನ್ನೋದು ಬಿಟ್ಟರೆ ಬಹಿರಂಗವಾಗಿ ಯಾರೂ ಇದನ್ನು ಒಪ್ಕೊಂಡಿರಲಿಲ್ಲ. ಈಗ ಈಶ್ವರಪ್ಪನವರು ಒಪ್ಕೊಳ್ತಾ ಇದ್ದಾರೆ. ನನ್ನ ಜೊತೆ ನನ್ನ ಕೊಲೀಗ್ ಪ್ರಶಾಂತನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ಹುಬ್ಬಳ್ಳಿಯಿಂದ. ಪ್ರಶಾಂತ, ಆಗ್ತಾ ಇರುವ ಚಟುವಟಿಕೆಗಳು, ಕೆಲವರ ಸಂಭ್ರಮಗಳನ್ನು ನೋಡಿದ್ರೆ ಏನು 2-3 ದಿವಸದಲ್ಲಿ ಎಲ್ಲ ಬದಲಾವಣೆ ಆಗೇ ಹೋಗುತ್ತೇನೋ ಅನ್ನೋರಂಗಿದ್ದಾರೆ. ನೋಡಿ, ತಕ್ಷಣಕ್ಕೆ ಏನಾಗುತ್ತೋ ಇಲ್ವೋ ಅಂತಕ್ಕಂಥದ್ದನ್ನು ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಆದರೆ ನನಗೆ ಅನ್ಸುತ್ತೆ ಅಷ್ಟೊಂದು ತರಾತುರಿಯಲ್ಲಿ ಹೈಕಮಾಂಡ್ ಕೂಡ ಇದ್ದಂತಿಲ್ಲ. ಅರುಣ್ ಸಿಂಗ್ ಅವರನ್ನ ಬೆಂಗಳೂರಿಗೆ ಕಳಿಸ್ಲಾಗ್ತಾ ಇದೆ. ನಿಶ್ಚಿತವಾಗಿ ನಾಯಕತ್ವ ಬದಲಾವಣೆಯು ಕೂಡ ಒಂದು ಆಪ್ಷನ್ ಅಂತಕ್ಕಂಥದ್ದು ಹೈಕಮಾಂಡ್ ಮನಸ್ಸಿನಲ್ಲಿ ಇದೆ. ತಕ್ಷಣಕ್ಕೆ ಆ ರೀತಿಯ ಹೇಳಿಕೆಗಳನ್ನ ಅರುಣ್ ಸಿಂಗ್ ಕೊಟ್ಟಿದ್ರು ಕೂಡ ಎಲ್ಲೋ ಒಂದ್ ಕಡೆ ಆ ಒಂದು ವಿಕಲ್ಪವನ್ನ ಕೂಡ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಇಲ್ಲ ಅಂದ್ರೆ ನೋಡಿ, ಗುಜರಾತ್ನಲ್ಲಿ ಸರ್ಕಾರ ಇದೆ, ಮಧ್ಯಪ್ರದೇಶದಲ್ಲಿ ಸರ್ಕಾರ ಇದೆ, ಉತ್ತರ ಪ್ರದೇಶದಲ್ಲಿ 6 ತಿಂಗಳಿಗೆ ಚುನಾವಣೆ ಇದೆ, ಉತ್ತರಾಖಂಡದಲ್ಲಿ ಸರ್ಕಾರ ಇದೆ, ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರ ಇದೆ, ಹರಿಯಾಣದಲ್ಲಿ ಸರ್ಕಾರ ಇದೆ, ಅಸ್ಸಾಂನಲ್ಲಿ ಸರ್ಕಾರ ಇದೆ, ತ್ರಿಪುರಾದಲ್ಲಿ ಸರ್ಕಾರ ಇದೆ, ಈಶಾನ್ಯದ ರಾಜ್ಯಗಳನ್ನ ಬಿಟ್ಟುಬಿಡಿ. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಕೋವಿಡ್ನ ಸಂಕಟ ಇತ್ತು, ಕೋವಿಡ್ ಕಾರಣದಿಂದ ಅಪಸ್ವರಗಳಿದ್ವು, ಅಸಮಾಧಾನಗಳಿದ್ವು, ಚುನಾವಣೆಗೆ ಮುಂಚೆ ನಾಯಕತ್ವ ಬದಲಾವಣೆಯ ಕೂಗುಗಳಿದ್ವು. ಆದ್ರೆ ಎಲ್ಲೂ ಕೂಡ ಹೈಕಮಾಂಡ್ ತನ್ನ ಉಸ್ತುವಾರಿಯನ್ನ ಅಲ್ಲಿನ ಸಚಿವರು ಮತ್ತು ಶಾಸಕರ ಅಭಿಪ್ರಾಯಗಳನ್ನ ಪಡೆದುಕೊಂಡು ಬನ್ನಿ ಅಂತಕ್ಕಂಥ ರೀತಿಯಲ್ಲಿ ಕಳಿಸಿಲ್ಲ. ಎಲ್ಲ ಕಡೆ ಈ ರೀತಿ ಅಸಮಾಧಾನಗಳಿವೆ. ಮಧ್ಯಪ್ರದೇಶದಲ್ಲೂ ಅಸಮಾಧಾನಗಳಿವೆ, ಗುಜರಾತ್ನಲ್ಲಿ
ವಿಜಯ್ ರೂಪಾನಿಯರನ್ನ ತೆಗಿಬೇಕು ಅಂತಕ್ಕಂತ ಅಸಮಾಧಾನ ಇದೆ. ಆದ್ರೆ ಈ ಎಕ್ಸಸೈಸ್ ಅನ್ನ ಹೈಕಮಾಂಡ್ ಎಲ್ಲೂ ಕೂಡ ನಡೆಸ್ತಾ ಇಲ್ಲ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ನೋಡಿ, ಕೇವಲ ಅರವಿಂದ್ ಬೆಲ್ವದ್, ಬಸನಗೌಡ ಪಾಟೀಲ್, ಯತ್ನಾಳ್ ಮತ್ತು ಸಿಪಿ ಯೋಗೀಶ್ವರ್ ಅವರ ಹೇಳಿಕೆಗಳಿಂದ ಹೈಕಮಾಂಡ್ ಇಂಥ ಒಂದು ಎಕ್ಸಸೈಸ್ಗೆ ಕೈ ಹಾಕತ್ತೆ ಅಂತ ನನಗನ್ಸಲ್ಲ. ಯಾವುದೇ ಒಂದು ಪ್ರಬಲ ಜನಪ್ರಿಯ ನಾಯಕತ್ವವನ್ನ ಹೊಂದಿರತಕ್ಕಂತಹ, ದಿಲ್ಲಿಯಲ್ಲಿ ಅಧಿಕಾರವನ್ನ ಹೊಂದಿರತಕ್ಕಂತಹ ನಾಯಕತ್ವ ಈ ರೀತಿ ಯಾವುದೋ ಒಂದು ಇಬ್ರು ಮೂರು ಶಾಸಕರು ದಿಲ್ಲಿಗೆ ಹೋಗಿ ಬಂದ್ರು ಅನ್ನೋ ಮಾತ್ರಕ್ಕೆ ನಾಯಕತ್ವ ಬದಲಾವಣೆ ಮಾಡಬೇಕೋ ಮಾಡಬಾರದು ಅಂತಕ್ಕಂತ ಆಪ್ಷನ್ ಅನ್ನ ವೇ ಮಾಡತ್ತೆ ಅಂತ ಅನ್ಸಲ್ಲ. ನಾನಾ ಕಾರಣಗಳಿವೆ. 2023 ಚುನಾವಣೆ ಇದೆ, ಯಡಿಯೂರಪ್ಪನವರಿಗೆ ಆಗ್ತಿರ್ತಕ್ಕಂತ ವಯಸ್ಸಿದೆ ಒಂದು ಬದಿ. ಇನ್ನೊಂದು ಬದಿ ಯಡಿಯೂರಪ್ಪನವ್ರನ್ನ ತೆಗೆದ್ರೆ ಲಿಂಗಾಯತರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಹೊರಳಾಟ ನಡೆಸ್ತಾರೆ ಅಂತಕ್ಕಂಥ ಆತಂಕ ಇದೆ. ಯಡಿಯೂರಪ್ಪನವ್ರು ಬಿಟ್ಟರೆ ಇನ್ನೊಬ್ಬ ನಾಯಕ ಇದಾನ ಅಂತಕ್ಕಂಥ ಪ್ರಶ್ನೆಗಳಿವೆ. ಹೀಗಾಗಿ ಈ ವಿಕಲ್ಪಕ್ಕೆ ಹೈಕಮಾಂಡ್ ಒಂದು ಮನಸ್ಸು ಮಾಡಿ ಅರುಣ್ ಸಿಂಗ್ರನ್ನ ಬೆಂಗಳೂರಿಗೆ ಕಳಿಸ್ತಾ ಇರತಕ್ಕಂಥದ್ದು ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತಕ್ಕಂಥದ್ದು ಸ್ಪಷ್ಟ. ನೋಡಿ, ಯಾವುದೇ ಹೈಕಮಾಂಡ್ನ ಎಕ್ಸಸೈಸ್ಗಳನ್ನ, ಈ ರೀತಿ ಎಕ್ಸಸೈಸ್ಗಳನ್ನ, ಸಚಿವರನ್ನ 15 ನಿಮಿಷ ಕರೆಸಿ ಅರುಣ್ ಸಿಂಗ್ ಅದನ್ನ ಬರ್ಕೊಳ್ತಕ್ಕಂಥದ್ದು, ಅವರ ಅಭಿಪ್ರಾಯಗಳನ್ನ ಕೇಳ್ತಕ್ಕಂಥದ್ದು, ಶಾಸಕರ ಅಭಿಪ್ರಾಯಗಳನ್ನ ಕೇಳ್ತಕ್ಕಂಥದ್ದು, ಕೋವಿಡ್ 2ನೇ ಅಲೆ ಇನ್ನೂ ಕೂಡ ಕರ್ನಾಟಕವನ್ನ ಸಂಪೂರ್ಣವಾಗಿ ಬಿಟ್ಟಿಲ್ಲ, ಅಂತ ಪರಿಸ್ಥಿತಿಯಲ್ಲಿ ಶಾಸಕರ ಅಭಿಪ್ರಾಯಗಳನ್ನು ಯಾಕೆ ಹೈಕಮಾಂಡ್ ಪಡೆಯುತ್ತೆ? ಇಟ್ ಇಸ್ ಆಬ್ವಿಯಸ್, ಈಶ್ವರಪ್ಪನವರೇ ಹೇಳಬೇಕು ಅಂತೇನಿಲ್ಲ. ಇಟ್ಸ್ ಆಬ್ವಿಯಸ್ ಹೈಕಮಾಂಡ್ ಇಸ್ ಆಲ್ಸೋ ಲುಕಿಂಗ್ ಫಾರ್ ಆಪ್ಷನ್ಸ್, ಹೀಗ್ ಮಾಡ್ಬೋದಾ ಅಥವಾ ಹಾಗೆ ಮಾಡ್ಬೋದಾ ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ನಿಶ್ಚಿತವಾಗಿ ಹೈಕಮಾಂಡ್ ಅಂಗಳದಲ್ಲಿ ನಡೀತಾ ಇದೆ. ಆದ್ರೆ ನನಗನ್ಸುತ್ತೆ ಹೈಕಮಾಂಡ್ ಪೂರ್ತಿ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದೆಯಾ, ತಕ್ಷಣ ತೆಗೆದೇ ಬಿಡಬೇಕು ಅಂತಕ್ಕಂತ ಮೈಂಡ್ ಮಾಡಿದೆಯಾ, ಹಾಗನ್ನಿಸ್ತಾ ಇಲ್ಲ. ಹಾಗನ್ಸಿದ್ರೆ ಅರುಣ್ ಸಿಂಗ್ 3-4 ದಿನಗಳ ಹಿಂದೆ ಬಂದು ನಾಯಕತ್ವ ಬದಲಾವಣೆ ಇಸ್ ನಾಟ್ ಆನ್ ದ ಕಾರ್ಡ್ಸ್ ಅಂತಕ್ಕಂತ ಹೇಳಿಕೆಯನ್ನ ತಕ್ಷಣಕ್ಕೆ ಕೊಡ್ತಾ ಇರಲಿಲ್ಲ. ಅದು ಪ್ರಾಯಶಃ ಒಂದು ಫೈರ್ ಫೈಟಿಂಗ್ ಎಕ್ಸಸೈಸ್ ಅನ್ಸುತ್ತೆ. ಬಿಜೆಪಿಯ ಹೈಕಮಾಂಡ್, ಈಗಿನ ಹೈಕಮಾಂಡ್ ಏನಿದೆ ಅಜಿತ್, ಅದು ಯುಟಿಲಿಟಿ ವ್ಯಾಲ್ಯೂ ಅನ್ನ ನೋಡುತ್ತೆ. ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ಹೇಗೊಂದು ಯುಟಿಲಿಟಿ ವ್ಯಾಲ್ಯೂ ಇದೆನೋ, ಮೋದಿ ಮತ್ತು ಅಮಿತ್ ಶಾ ಕೂಡ ಪೊಲಿಟಿಕಲ್ ಯುಟಿಲಿಟಿಯನ್ನ ನೋಡ್ತಾರೆ. ಯಡಿಯೂರಪ್ಪನವ್ರನ್ನ ಇಟ್ಕೊಂಡ್ರೆ ಏನ್ ಲಾಭ ಆಗತ್ತೆ, ಏನ್ ನಷ್ಟ ಇದೆ? ಯಡಿಯೂರಪ್ಪನವ್ರನ್ನ ತೆಗೆದ್ರೆ ಏನ್ ಲಾಭ ಇದೆ, ಏನ್ ನಷ್ಟ ಇದೆ? ಆಲ್ ಡಿಸಿಷನ್ಸ್, ನೀವು ಮೋದಿ ಮತ್ತು ಅಮಿತ್ ಶಾ ಅವರ ಎಲ್ಲಾ ಡಿಸಿಷನ್ಸ್ ಗಳನ್ನ ನೋಡಿ, ಎಮೋಷನಲ್ ಡಿಸಿಷನ್ಸ್ ಗಳನ್ನ ಎಲ್ಲೂ ಕೂಡ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಡಿಸಿಷನ್ಸ್ ವಿಲ್ ಬಿ ಬೇಸ್ಡ್ ಆನ್ ದ ಪೊಲಿಟಿಕಲ್ ಯುಟಿಲಿಟಿ. ಹೀಗಾಗಿ ನನಗನ್ಸುತ್ತೆ ಇಡೀ ಒಂದು ಎಕ್ಸಸೈಸ್ ಏನಿದೆ, ಶಾಸಕರ ಅಭಿಪ್ರಾಯಗಳನ್ನ ಪಡಿತಕ್ಕಂಥದ್ದು, ಸಚಿವರ ಅಭಿಪ್ರಾಯಗಳನ್ನ ಪಡಿತಕ್ಕಂಥದ್ದು, 2 ಹಂತಗಳಲ್ಲಿ ಮಾಡಲಾಗತ್ತೆ. ಒಂದು, ನಾಯಕತ್ವ ಬದಲಾವಣೆಯ ಪ್ರಸ್ತಾವನೆ ಇಟ್ಟಾಗ. ನನಗೆ ನೆನಪಿರೋ ಪ್ರಕಾರ 2011 ಹೋಟೆಲ್ ಅಶೋಕದಲ್ಲಿ ಅಂತ ಒಂದು ಎಕ್ಸಸೈಸ್ ನಡೆದಿತ್ತು. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಶಾಸಕರ ಅಭಿಪ್ರಾಯಗಳನ್ನ ಪಡೆಯಲಾಗಿತ್ತು. ಆಗ ರಾಜ್ಯ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಇದ್ರು ಅಂತಕ್ಕಂಥದ್ದು ನೆನಪು. ಅವರು ಎಲ್ಲಾ ರೀತಿಯಾಗಿರ್ತಕ್ಕಂಥ ಶಾಸಕರ ಅಭಿಪ್ರಾಯಗಳನ್ನ ಪಡೆದಿದ್ರು, ಯಾರಿಗೆಷ್ಟು ಮಾರ್ಕ್ಸ್ ಅಂತಕ್ಕಂಥದ್ದನ್ನ ಕೊಡಲಾಗಿತ್ತು. ನಂತರ ಸದಾನಂದ ಗೌಡರನ್ನ ಮುಖ್ಯಮಂತ್ರಿಯನ್ನಾಗಿ ನೇಮಿಸಲಾಗಿತ್ತು. ತದನಂತರ ಬಿಜೆಪಿ ಟಿಕೆಟ್ ಹಂಚಿಕೆ ಮಾಡಿದೆ, 13, 18 ಟಿಕೆಟ್ ಹಂಚಿಕೆ ಮಾಡಿದೆ, 19 ಲೋಕಸಭಾ ಟಿಕೆಟ್ ಗಳನ್ನ ಹಂಚಿಕೆ ಮಾಡಿದೆ. ರಾಜ್ಯ ನಾಯಕರ ಅಭಿಪ್ರಾಯಗಳನ್ನ ಪಾರ್ಲಿಮೆಂಟರಿ ಬೋರ್ಡ್ ನಲ್ಲೋ, ಇಲೆಕ್ಷನ್ ಕಮಿಟಿ ಮೀಟಿಂಗ್ ಅಲ್ಲೋ ತೆಗೆದುಕೊಂಡಿದ್ದು ಬಿಟ್ರೆ ಈ ರೀತಿಯ ಎಕ್ಸಸೈಸ್ ಮಾಡಿದ ಉದಾಹರಣೆಗಳು ಕಡಿಮೆ. ಹೀಗಾಗಿ ಅನ್ಸುತ್ತೆ ಅಜಿತ್, ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ತಕ್ಷಣಕ್ಕಾಗತ್ತಾ? ಆ ಪ್ರಶ್ನೆಗೆ ಯಾರ ಬಳಿ ಕೂಡ ಉತ್ತರ ಇಲ್ಲ. ನನಗನ್ಸುತ್ತೆ ಅರುಣ್ ಸಿಂಗ್ರ ಇಡೀ ಒಂದು ಎಕ್ಸಸೈಸ್ ನ ನಂತರ, ಪೊಲಿಟಿಕಲ್ ಆಪ್ಷನ್ಸ್ ಗಳನ್ನ ವೇ ಮಾಡಿದ ನಂತರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಂತಿಮ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ಹರಿಯಾಣದಲ್ಲೂ ಹೀಗೆ ಆಗಿತ್ತು. ಮನೋಹರ್ ಲಾಲ್ ಖಟ್ಟರ್ ವಿರುದ್ಧ ಸಾಕಷ್ಟು ಅಸಮಾಧಾನ ಇದೆ, ಲೋಕಲ್ ಕೇಡರ್ ನಲ್ಲಿದೆ, ಜಾತಿಗತವಾಗಿರ್ತಕ್ಕಂಥ ಸಮೀಕರಣಗಳ ಕಾರಣದಿಂದ ಇದೆ. ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಮನೋಹರ್ ಲಾಲ್ ಖಟ್ಟರ್ ತುಂಬಾ ಹಿಂದೆ ಚಂಡೀಗಢ್ ನಲ್ಲಿ ಒಂದೇ ರೂಮ್ ನಲ್ಲಿ ಖಿಚಡಿ ತಯಾರಿಸ್ತಾ ಇದ್ರು ಅನ್ನುವ ದೋಸ್ತಿಯ ಕಾರಣದಿಂದ ಮೋದಿ ವಿಟೋ ಮಾಡಿ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ತೆಗಿಲಿಕ್ಕೆ ತಮ್ಮ ಸಮ್ಮತಿ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದ್ರು. ಯೋಗಿ ಆದಿತ್ಯನಾಥ್ ಬಗ್ಗೆ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಅಸಮಾಧಾನಗಳಿವೆ. ಯೋಗಿ ಆದಿತ್ಯನಾಥ್ ಒಬ್ಬ ಠಾಕೂರ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಬ್ರಾಹ್ಮಣರು ಓಟ್ ಹಾಕ್ಲಿಕ್ಕಿಲ್ಲ, ಹಿಂದುಳಿದ ವರ್ಗಗಳು ಜೊತೆಗೆ ಬರ್ಲಿಕ್ಕಿಲ್ಲ, ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಸಮಸ್ಯೆ ಆಗ್ಬೋದು, ಅವರ ವಿರುದ್ಧ ಇರತಕ್ಕಂಥದ್ದು, ಪರವಾಗಿರ್ತಕ್ಕಂಥ ಅಂಶಗಳು ಇವೆ.
ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಖಡಕ್ ಆಗಿರ್ತಕ್ಕಂತ ಅಡ್ಮಿನಿಸ್ಟ್ರೇಷನ್ ಇದೆ, ಹಿಂದುತ್ವ ಇವೆಲ್ಲವೂ ಪರವಾಗಿರ್ತಕ್ಕಂತ ಅಂಶಗಳು. ಆದ್ರೂ ಕೂಡ ಅಲ್ಲಿ ಹೈಕಮಾಂಡ್ ತಕ್ಷಣಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತ ನಿರ್ಣಯವನ್ನ ತೆಗೆದುಕೊಂಡಿಲ್ಲ. ತನ್ನ ಪಿಎಂಒದಲ್ಲಿರ್ತಕ್ಕಂತ ಅಧಿಕಾರಿ ಅರವಿಂದ್ ಶರ್ಮರನ್ನ ನರೇಂದ್ರ ಮೋದಿ ಉತ್ತರ ಪ್ರದೇಶಕ್ಕೆ ಕಳಿಸಿದ್ದಾರೆ, MLC ಮಾಡಿದ್ದಾರೆ. ಪೂರ್ವಾಂಚಲದ ಒಬ್ಬ ಭೂಮಿಯಾರ್ ಬ್ರಾಹ್ಮಣರನ್ನ DCM ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚಿಂತನೆಗಳು ನಡೀತಾ ಇವೆ, ಅಂತಿಮ ನಿರ್ಣಯ ತೆಗೆದುಕೊಂಡಿಲ್ಲ. ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದಲ್ಲಿ ಪ್ರಶಾಂತ್ ಬರ್ತೀನಿ, ತುಂಬಾ ಸಣ್ಣ ಬ್ರೇಕ್ ನ ಸಮಯ ಆಗಿದೆ, ಒಂದು ಬ್ರೇಕ್ ಮುಗಿಸ್ಕೊಂಡು ತಕ್ಷಣ ವಾಪಸ್ ಬರ್ತೀನಿ ನಾನು ನಿಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.